ಗಣೇಶೋತ್ಸವ ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕು ಮತ್ತು ಎಲ್ಲ ಮಂಡಳಿಗಳು ಆಡಳಿತವು ನಿಗದಿಪಡಿಸಿದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಗಣೇಶ ವಿಸರ್ಜನೆ ವೇಳೆ ಸೌಂಡ್ ಸಿಸ್ಟಮ್ ಬಳಕೆ ನಿಷೇಧಿಸಲಾಗಿದೆ. ಈ ವರ್ಷ ಮಳೆ ಕಡಿಮೆ ಆಗಿರುವುದರಿಂದ ಪಿಒಪಿ ಬದಲು ಸಾಧುವಿನ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಮೂಲಕ ಮಾಲಿನ್ಯ ತಡೆಗಟ್ಟುವಂತೆ ಮಂಡಲ ಪೊಲೀಸ್ ನಿರೀಕ್ಷಕ ಅಭಿಯ ಸ್ಥಳವಾರ ಮಾಡಿದರು. ಇಲ್ಲಿನ ಪೊಲೀಸ್ ಠಾಣೆ ಆವರಣದಲ್ಲಿ ಬುಧವಾರ ಸಂಜೆ ಆಯೋಜಿಸಿದ್ದ ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶ ಮಂಡಳಿಗಳ ಶಾಂತಿಯುತ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉಪನಿರೀಕ್ಷಕ ಡಿಬಿ ಕೊತ್ವಾಲ್ ಸ್ವಾಗತಿಸಿದರು. ಮಂಡಲ ಪೊಲೀಸ್ ಇನ್ಸ್ಪೆಕ್ಟರ್ ತಳವಾರ ಮಾತನಾಡಿ, ಗಣೇಶ ಮಂಡಳದವರು ಪುರಸಭೆ ಗ್ರಾಮ ಪಂಚಾಯಿತಿ ಪೊಲೀಸ್ ಹೆಸ್ಕಾಂ ಅನುಮತಿ ಪಡೆದ ನಂತರವೇ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಬೇಕು. ಮಂಟಪ ಸ್ಥಾಪಿಸುವಾಗ ಸಂಚಾರಕ್ಕೆ ತೊಂದರೆಯಾಗದಂತೆ ಸದಸ್ಯರು 24 ಗಂಟೆಗಳ ಕಾಲ ಮಂಟಪದಲ್ಲಿ ಭದ್ರತೆ ಕಾಯ್ದುಕೊಳ್ಳಬೇಕು. ಮೆರವಣಿಗೆಯನ್ನು 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ನಿಲ್ಲಿಸಬಾರದು. ಅವೆಲ್ಲ 250 ಡಿಸಿಬಲ್ಸ್ಕಿಂತ ಜಾಸ್ತಿ ಸೌಂಡ್ ಅನ್ನ ಮಾಡೋದ್ರಿಂದ ಅದು ಸೌಂಡ್ಗೆ ಎಷ್ಟೋ ಜನ ಹೆಲ್ತ್ ಇಶ್ಯೂ ಆಗಿ ಗಂಭೀರ ಸಮಸ್ಯೆ ಆಗಿ ಬಾ ಜೀವನ ಮರಣದಿಂದ ಹೋರಾಡಿ ಕೆಲವೊಬ್ಬರದ್ದೇ ಡೆತ್ ಆಗಿರುತ್ತೆ ಡಿಜಿ ಅಂತ ಸೌಂಡ್. ಲಾಸ್ಟ್ ಟೈಮ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ 4 ಜನ ಡೆತ್ ಡಿಜೆ ಒಂದು ಸೌಂಡ್. ಸೊ ಅದಕ್ಕೋಸ್ಕರ ಡಿಜೆ ಬಳಸ್ಬೇಕಂತ ಮೊನ್ನೆ ನಮ್ಮ ನ್ಯೂಸ್ ಪೇಪರ್ಲಿ ಕನ್ನಡ ಪೇಪರಲ್ಲಿ ಬಂದಿತ್ತು. ಸೊ ಕುನ್ನೂರು ಗ್ರಾಮದಲ್ಲಿ ಕುನ್ನೂರು ವಿಶೇಷವಾಗಿ ಕುನ್ನೂರು ಗ್ರಾಮದಲ್ಲಿ ಡಿಜೆ ಬಳಸ ಗಣಪತಿ ಹಬ್ಬ ಬಂದಾಗ ಅಲ್ಲಿ ಊರಾಗಿಂದ ಹೆಣ್ಮಕ್ಳು ಮತ್ತು ವಯಸ್ಸು ಎಲ್ಲ ಊರು ಬಿಟ್ಟು ಹೋಗ್ತಾರಂತೆ. ಇಲ್ಲ ಮೊನ್ನೆ ನ್ಯೂಸಲ್ಲಿ ಬಂದಿದ್ದ ಅದು ನೋಡಿದ್ರೆ ಅದು ನೋಡಿದ್ರೆ ಅದೆಲ್ಲ ನಾನು ಸೇರ್ ಮಾಡೋಕೆ ಹೇಳಿ ಬೀಟ್ ಹೊಡ್ತಕ್ಕಂಥ ಸೇರ್ ಮಾಡೋಕೆ ಬೇಕಾದ್ರು ಆ ಮಕ್ಕಳು ಮತ್ತು ವಯೋವೃದ್ಧರು ಏನಿರ್ತಾರಲ್ಲ ಹೆಣ್ಮಕ್ಳು ಪ್ರೆಗ್ನೆಂಟ್ ವುಮೆನ್ ಅದು ಏನಿರ್ತಾರೆ ಅವರೆಲ್ಲ ಮನೆ ಬಿಟ್ಟು ಹೋಗ್ತಕ್ಕಂಥ ಊರು ಬಿಟ್ಟು ಹೋಗ್ತಕ್ಕಂಥ ವಾತಾವರಣ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಲಿಲ್ಲ. ಬರೀ ಡಿಜೆ ಡಿಜೆ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ಯಾವುದು ಕಾಯ್ದೆ ಗೊತ್ತಿರಂಗಿಲ್ಲ. ಕಾನೂನು ಎಲ್ಲರಿಗೂ ಅಷ್ಟೇ, ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಸೊ ನಾನು ಕೊನೆಗಳಿಗೆಲ್ಲ ಹೇಳ್ತೀನಿ, ನೀವು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅದು ಮುಂಚೆ ನಾನಿದ್ದಾಗ ಬಂದಿತ್ತು. ನಾ ಕುನ್ನೂರಲ್ಲಿಂದ ಚಾಲೋ ಆಯ್ತಾನಪ್ಪ ಕುನ್ನೂರು ಕುನ್ನೂರು ಆದರೆ ಚಾಲೋ ಆಯ್ತಾನ ಇದ್ದಾಗ ಬಂದಿತ್ತಿಲ್ಲ. ಆರೋಗ್ಯ ಇಲಾಖೆ ಇಂಜಿನಿಯರ್ ವಿನಾಯಕ ಜಾಧವ್ ಮಾತನಾಡಿ, ಗಣೇಶನ ವಿಸರ್ಜನಕ್ಕೆ ನಗರದ 4 ಕಡೆ ವ್ಯವಸ್ಥೆ ಮಾಡಲಾಗುವುದು. ಹೆಸ್ಕಾಂ ಇಂಜಿನಿಯರ್ ಅಕ್ಷಯ್ ಚೌಗುಲೆ ಮಾತನಾಡಿ, ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ಮಂಡಳಿಗಳು ಹೆಸ್ಕಾಂ ಅನುಮತಿ ಪಡೆದು ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ನಮಗೆಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನು ಗೊತ್ತಿರ್ಬೋದು. ಈಗ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು, ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಸೌಂಡ್ ಇರಬೇಕು ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಅವ್ರು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬಂದಿರೋದ್ರಿಂದ ಈ ಸದ್ಯಕ್ಕೆ ಆದೇಶ ಪ್ರಕಾರ ಯಾವುದೇ ಕಾರಣಕ್ಕೂ ನಾವು ಡಿ ಜೆ ಅವರಿಗೆ ಅವಕಾಶ ಕೊಡಲ್ಲ ಅಂತೇಳಿ ಹೇಳ್ತೀವಿ. ಮತ್ತು ಮುಂದೆ ಏನಾದರೂ ಬದಲಾವಣೆ ಆದರೆ ಒಂದು ಆದೇಶದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಏನಾದರೂ ನಮಗೆ ಒಂದು ಬದಲಾವಣೆ ಮಾಡಿದರೂ ತಮಗೆ ಅವಕಾಶ ಮಾಡಿಕೊಡೋಕೆ ಅವನಕ್ಕೂ ಮಾಡಿಕೊಟ್ಟು ಅಂದ್ರೆ ಆ ಒಂದು ಆದೇಶ ಏನು ಬರ್ತಿತ್ತು ಅದನ್ನು ತಮಗೆ ತಿಳಿಸ್ತೇವೆ, ಅದ್ರ ಪ್ರಕಾರ ನಡ್ಕೋಬೇಕು. ಈಗ ಯಾಕಂದರೆ ಅವನನ್ನು ಪಾಲನೆ ಮಾಡೋದು ನಮ್ಮದು ನಿಮ್ಮದು ಇಬ್ಬರದ್ದು ಕರ್ತವ್ಯ ಇದೆ. ತಮಗೆ ಯಾವ ರೀತಿಯನ್ನು ಆಚರಣೆ ಮಾಡಬೇಕನ್ನೋದು ಮಾಹಿತಿ ನೀಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡ್ರೆ ನಾವು ಮೊನ್ನೆ ಕುನ್ನೂರಲ್ಲಿನೂ ಭೇಟಿ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಠಾಣೆಗಳಲ್ಲಿ ತಮ್ಮ ತಮ್ಮ ಬೀಟಲ್ಲಿ ಪಿಎಸ್ಐ ಅವರು ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಡಲ ಪೊಲೀಸ್ ನಿರೀಕ್ಷಕ ಬಿಎಸ್ ತಳವಾರ, ಉಪನಿರೀಕ್ಷಕ ಶಿವರಾಜ್ ನಾಯಕವಾಡಿ, ಸಬ್ ಇನ್ಸ್ಪೆಕ್ಟರ್ ಉಮಾದೇವಿ, ಸಬ್ ಇನ್ಸ್ಪೆಕ್ಟರ್ ರಮೇಶ್ ಪವಾರ್, ಡಿಬಿ ಕೋತ್ವಾಲ್ ಸೇರಿದಂತೆ ನಿಪ್ಪಾಣಿ ನಗರದ ನಿಪ್ಪಾಣಿ ತಾಲೂಕು ಗಣೇಶ ಉತ್ಸವ ಮಂಡಳದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದಾದ ನಂತರ ಗಣಪತಿ ಅಂದ್ರೆ ಅದು ಗಣಪತಿ ಪ್ರತಿಷ್ಠಾಪನೆ ಆದ ನಂತರ ನೀವು ಪ್ರೊಸೆಷನ್ ಮಾಡ್ತೀರಾ ಅಥವಾ ಯಾವ ಹಾದಿಯಲ್ಲಿ ಹೋಗ್ತಾರೆ ಮತ್ತೆ ಏನ್ ಪ್ರೋಗ್ರಾಮ್ ಇರುತ್ತೆ ಮತ್ತೆ ಧ್ವನಿವರ್ಧಕಕ್ಕೆ ಪರ್ಮಿಷನ್ ತಗೊಳ್ಬೇಕಾಗಿರುತ್ತೆ, ಕೆಲವೊಂದು ನಿಯಮಗಳು ಇರುತ್ತೆ, ಅದನ್ನೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ ಕೆಲವರು. ಮತ್ತೆ ಇದು ತಮಗೆ ಮರಾಠಿಯಲ್ಲಿ ಸಹ ನಾವೇನು ಒಂದು ನಿಯಮಗಳನ್ನು ಹಾಕೊಂಡಿದ್ದೀವಿ ಅದನ್ನ ತಿಳಿಸಿರ್ತಾರೆ. ಅದಾದ ನಂತರ ನಿಮ್ದು ಎಮರ್ಷನ್ ಇರುತ್ತೆ ಅಂದ್ರೆ ವಿಸರ್ಜನೆ ಇರುತ್ತೆ. ಯಾವ ಡೇಟ್ಗೆ ನೀವು ನಮ್ಮ ಹತ್ರ ಪರ್ಮಿಷನ್ ತಗೊಂಡಿರ್ತೀರಾ ಕಂಪಲ್ಸರಿ ಆಗಿ ಅದೇ ಡೇಟ್ಗೆ ಪರ್ಮಿಷನ್ ಅದೇ ಡೇಟ್ಗೆ ನೀವು ಎಮರ್ಷನ್ ಮಾಡಬೇಕು. ಆಯ್ತಾ? ಮತ್ತೆ ನೀವು ಆ ಪುರುಷನ ಹಾದಿನ ಬದಲಾವಣೆ ಮಾಡೋದು ಅಂತದೆಲ್ಲ ಯಾವುದು ಮಾಡ್ಲಿಕ್ಕೆ ಇಲ್ಲ. ಓಕೆ. ಮತ್ತೆ ಅವನ ಎಮರ್ಷನ್ ಮಾಡುವಂತ ಟೈಮ್ಗೆ ಎಲ್ಲಿಗೆ ಹೋಗೋದು, ಈಜು ಬರದೇ ಇರೋರು ಸಹ ನೀರಲ್ಲಿ ಇಳಿಯೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಜೀವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ಲ. ಲೈಫ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ದೊಡ್ಡದು ಜೀವ ಅಲ್ವಾ. ಓಕೆ, ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಮುಖ್ಯ ಮಿಕ್ಕಂತ ಸಲಹೆಗಳನ್ನ ನಮ್ಮ ಸಿಪಿಎಸ್ ಸರ್ ಅವರು ಕೊಡ್ತಾರೆ ನಿಮ್ಗೆ.
ಅದನ್ನೆಲ್ಲ ಕಂಪಲ್ಸರಿ ಆಗಿ ಪಾಲಿಸಬೇಕು.